ಆರೋಗ್ಯ ಉಪಕರಣಗಳ ಸ್ವೀಕೃತಿ ಕಾರ್ಯಕ್ರಮ ಉದ್ಘಾಟಿಸಿದ ಸಚಿವ ಎಂಸಿ ಸುಧಾಕರ್, 93 ಲಕ್ಷದ ಆರೋಗ್ಯ ಉಪಕರಣಗಳು ನೀಡಿದ ದಾನಿಗಳು. ಚಿಂತಾಮಣಿ LNW ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಗರದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ 93 ಲಕ್ಷ ಮೌಲ್ಯದ ಆರೋಗ್ಯ ಉಪಕರಣಗಳು ನೀಡಲಾಗಿದ್ದು, ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಹಸೈ ತಂಬಿ ಮಣಿಕಂ, ಡಾಕ್ಟರ್ ಅಶೋಕ್ ಕುಮಾರ್, ಎಂವಿ ಡಾಕ್ಟರ್ ಅನಿತಾರವರು ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಕುಮಾರ್, ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಆಡಳಿತ ಅಧಿಕಾರಿ ಡಾಕ್ಟರ್ ಸಂತೋಷ್, ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಪೌರಾಯುಕ್ತರಾದ ಚಲಪತಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಸೇರಿದಂತೆ ನಗರಸಭಾ ಸದಸ್ಯರು, ಚುನಾಯಿತ ಪ್ರತಿನಿಧಿಗಳು, ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಸೊಳ್ಳೆಗಳು ಮನೆಯಲ್ಲಿನ ಸ್ವಚ್ಛ ನೀರಿನ ಸಂಗ್ರಹಗಳಲ್ಲಿ ಉತ್ಪತ್ತಿಯಾಗುತ್ತವೆ. ನಿಮ್ಮ ಮನೆಯಲ್ಲಿನ ಬಟ್ಟೆ ಬ್ಯಾರಲ್ ಡ್ರಮ್ಗಳಲ್ಲಿನ ನೀರನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಸ್ವಚ್ಛಗೊಳಿಸಿ ಪುನಃ ನೀರು ತುಂಬಿಸಬೇಕು ಮತ್ತು ಎಲ್ಲ ನೀರಿನ ಶೇಖರಣೆಗಳನ್ನು ಮನೆ ಸುತ್ತ ಮುತ್ತ ನೀರು ಇಲ್ಲದಂತೆ ಎಚ್ಚರವಹಿಸಿ ಘನತ್ಯಾಜ್ಯ ವಸ್ತುಗಳನ್ನು ಕ್ಲೇವಾಗಿ ಮಾಡಿ here also we giving major things. X-ray is going there. About 3.5 lakhs we giving to the Chikla district. X-ray new machine one big one. So similarly here, NIV mask and ventilator substitutes with sensor, all these things we are giving to Chikla. So I think we will do that. Let's move. Chintamani, Sarvajanika Aspatre, Bhattalalli Samudaya Arogya Kendra, Prathamika Arogya Kendragalu, Mattu Jilla ಸರ್ಕಾರಿ ಆಸ್ಪತ್ರೆಗೆ ಸುಮಾರು 93 ಲಕ್ಷಕ್ಕಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ವೈದ್ಯಕೀಯ ಸಲಕರಣೆಗಳನ್ನು ನಮ್ಮ ಸಿಂಗಾಪುರ್ ಮೂಲದ LNW ನಿರ್ಮಾಣ ಸಂಸ್ಥೆಯವರು, ಅದರ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಅಸೈ ತಂಬಿ ಮಾಣಿಕ್ಯಂ ಅವರು ಇವತ್ತು ಭಾಳ ಒಂದು ದೊಡ್ಡ ಸರ್ವದೇಗಳಾಗಿ ಇವೆಲ್ಲ ಸಲಕರಣೆಗಳನ್ನು ನಮ್ಮ ಜಿಲ್ಲೆಗೆ ಈ ನಮ್ಮ ಆಸ್ಪತ್ರೆಗಳಿಗೆ ನೀಡ್ತಾ ಇದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆ ಮತ್ತು ವಿಶೇಷವಾಗಿ ಚಿಂತಾಮಣಿ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕೋವಿಡ್ ಸಂದರ್ಭದಲ್ಲಿ ಅವರು ಸಂಸ್ಥೆಯಲ್ಲಿ 3ನೇ ಅಲೆ ನಿರೀಕ್ಷೆ ಮಾಡಿಕೊಂಡು ಸುಮಾರು 100 ಹಾಸಿಗೆಗಳ ಆಸ್ಪತ್ರೆಯನ್ನು ತಾತ್ಕಾಲಿಕವಾಗಿ ಪ್ರಾರಂಭ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೆ. ನಾನು ಅಲ್ಲಿ ಆ ಆಸ್ಪತ್ರೆಯ ಒಂದು ವೀಕ್ಷಣೆಗೆ ನಾನು ನಮ್ಮ ಆಸ್ಪತ್ರೆಯಲ್ಲಿ ಕೆಲವು ಸವಲತ್ತುಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಿದ್ದೆ. ಆದರೆ ಅವರು ಎಲ್ಲ ರೆಡಿ ಮಾಡಿಟ್ಟಿದ್ರು, ಎಲ್ಲ ಇನ್ನೂ ಇವತ್ತು ಪ್ಯಾಕ್ ಕೂಡ ತೆಗೆದಿಲ್ಲ. ಭಾಳಷ್ಟು ಏನು ನೋಡಿ, ಪ್ಯಾಕಿಂಗ್ ಹಂಗೆ ಇದೆ. ಆದರೆ ಅವರು ಆಸ್ಪತ್ರೆ ಪ್ರಾರಂಭ ಮಾಡಲಿಲ್ಲ. ಇದಕ್ಕೆ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ನೀಡ್ತಕ್ಕಂಥದ್ದು, ನನಗೆ ಅವರ ಪರಿಚಯ ಇರಲಿಲ್ಲ. ನನಗೆ ಅವರ ಪರಿಚಯ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು, ಎಲ್ಲ ರೀತಿ ಹಿಂದೆ ನಾವು LNT ಆಕ್ಸಿಜನ್ ಪ್ಲಾಂಟ್ ಕೊಡಿಸ್ಕೊಡೋದಕ್ಕೂ ಎಲ್ಲ ರೀತಿ ಸಹಕಾರ ಕೊಟ್ಟವರು ನಮ್ಮವರೇ ಆದಂಥ ನಮ್ಮ ಡಾಕ್ಟರ್ ಅಶೋಕ್ ಅವರು ಮತ್ತು ಅವರ ಧರ್ಮಪತ್ನಿ ಅವರು. ಅವರು ಇಲ್ಲಿ LNW ಸಂಸ್ಥೆಯಲ್ಲಿ ಅವರು ಅಲ್ಲಿ ಮುಖ್ಯ ವೈದ್ಯರಾಗಿ ಅಲ್ಲಿ ಅವರ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ವೈದ್ಯಕೀಯ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಜವಾಬ್ದಾರಿ LNT ಇರ್ಬೋದು, LNW ಇರ್ಬೋದು, ಇವರೆಲ್ಲದಕ್ಕೂ ನಮ್ಮ ಡಾಕ್ಟರ್ ಅಶೋಕ್ ಅವರು ಅವರ ಒಂದು ಸಹಕಾರದಿಂದ ಅವರು ನನ್ನ ಜೊತೆಯಲ್ಲಿ ನಮ್ಮವರೇ ಆದ್ದರಿಂದ ನಮ್ಮ ಕುಟುಂಬಕ್ಕೆ ಸುಮಾರು
60-70 ವರ್ಷಗಳಿಂದ ಒಡನಾಟ ಇರ್ತಕ್ಕಂಥ ಕುಟುಂಬ ಅವ್ರದ್ದು. ಆ ಒಂದು ಸಂಬಂಧದ ಫಲವಾಗಿ ಅವರು ನನಗೆ ಈ ರೀತಿ ಇದೆ ಅಂತೇಳಿ ನಾನು ಅವ್ರ ಜೊತೇಲಿ ಹೋಗಿ ಆಸ್ಪತ್ರೆ ನೋಡಿ ಇದೆಲ್ಲ ಮಾಡಿರ್ತಕ್ಕಂಥದ್ದು. ಅದರಿಂದ ಅಶೋಕ್ ಅವರ ಪಾತ್ರ ಬಹಳ ಮುಖ್ಯ ಇದೆ ಇಲ್ಲಿ. ಅಶೋಕ್ ಅವರ ಒಂದು ಮುತುವರ್ಜಿಯಿಂದ ನಮ್ಮ ಎಂ ಡಿ ಅವರು ಅಸೈತಂಬಿ ಮಾಣಿಕಮ್ ಅವರ ಒಂದು ವಿಶಾಲ ಹೃದಯದಿಂದ ಇವತ್ತು ನಮ್ಮ ಆಸ್ಪತ್ರೆಗೆ ಇವತ್ತಿಷ್ಟೆಲ್ಲ ನಮ್ಮ ಜಿಲ್ಲೆಗೆ ಆಸ್ಪತ್ರೆಗಳಿಗೆ ಇಷ್ಟೆಲ್ಲ ಸೌಕರ್ಯವನ್ನು ಕೊಡ್ತಾ ಇದ್ದಾರೆ. ನಾನು ತುಂಬ ಹೃದಯದಿಂದ ಮತ್ತೊಮ್ಮೆ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇದರ ಸದುಪಯೋಗ ಆಗಬೇಕು ನಮ್ಮ ತಾಲೂಕಿನಲ್ಲಿ. ಮತ್ತು ಐ ಸಿ ಯು ಈಗಾಗಲೇ 20 ಬೆಡ್ ಐ ಸಿ ಯು ಆಗಿದೆ. ಸಿಬ್ಬಂದಿಗಳ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಸಿಬ್ಬಂದಿಗಳ ಕೊರತೆ ಕಾಣ್ತಾ ಇದೆ. ಇನ್ನೂ ಪ್ರಾರಂಭ ಆಗಿಲ್ಲ ಐ ಸಿ ಯು. ಜಿಲ್ಲಾಸ್ಪತ್ರೆಯಲ್ಲೂ ಸಮಸ್ಯೆ ಇದೆ. ಈಗ ಇವೆಲ್ಲ ಸಮಸ್ಯೆಗಳನ್ನು ನಾವು ನಿಭಾಯಿಸಬೇಕು ಅಂತಕ್ಕಂಥದ್ದು, ನಿರ್ವಹಣೆ ಮಾಡಬೇಕು ಅಂತದ್ದಿದೆ. ಮುಂದಿನ ದಿವಸಗಳಲ್ಲಿ ಈ ಆಸ್ಪತ್ರೆಯನ್ನು ಸೌಲಭ್ಯಗಳನ್ನು ಉನ್ನತೀಕರಿಸಬೇಕು ಅಂತಕ್ಕಂಥ ಆಲೋಚನೆ ಇದೆ. ಇನ್ನು ಬೇರೆ ಬೇರೆ ಆಲೋಚನೆಗಳಿದ್ದಾವೆ. ಈಗ ಅಲ್ಲಿ ಕಾರ್ಯಕ್ರಮದಲ್ಲಿ ನಾನೆಲ್ಲ ಭಾಳಷ್ಟು ವಿವರವಾಗಿ ಹೇಳ್ತೇನೆ. ಈಗ ಅವರು ಬೇಗ ಕಾರ್ಯಕ್ರಮಕ್ಕೆ ತ್ವರಿತವಾಗಿ ಹೋಗಬೇಕಾದ ಕಾರಣದಿಂದ ನಾವು ಮುಂಚಿತವಾಗಿ ಇದನ್ನು ಹಸ್ತಾಂತರ ಮಾಡಿಕೊಂಡು ವೇದಿಕೆಯಲ್ಲಿ ಅವ್ರಿಗೆ ಒಂದು ನಮ್ಮ ಕೃತಜ್ಞತಾಪೂರ್ವಕವಾದಂಥ ಒಂದು ಪ್ರಶಂಸೆಯ ಪತ್ರವನ್ನು ನೀಡ್ತಕ್ಕಂಥದ್ದು ಕೊಟ್ಟು ಅವರನ್ನು ಬೇಗ ನಾವು ಕಳಿಸ್ಕೊಡ್ಬೇಕು. ಬೇರೆ ಅವರು ಇನ್ನೊಂದು ಊರಿಗೆ ಹೋಗಬೇಕಾಗಿರೋದ್ರಿಂದ ಇವತ್ತೊಮ್ಮೆ ಉಚಿತವಾಗಿ ಇಲ್ಲಿ ಬಂದು ಇದನ್ನು ಹಸ್ತಾಂತರ ಮಾಡಿಕೊಂಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಅವರ ಒಂದು ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ಅವರ ಜೊತೆಯಲ್ಲಿರ್ತಕ್ಕಂಥ ವರ್ಗ ಅಧಿಕಾರಿ ವರ್ಗದವ್ರಿಗೂ ಮತ್ತು ನಮಗೆ ಇದಕ್ಕೆ ಎಲ್ಲ ರೀತಿಯಲ್ಲಿ ನಾನು ಹೇಳಿದ ಮೇಲೆ ಈ ರೀತಿ ಇದೆ ಅಂತ ಹೇಳಿದಾಗ ಭಾಳಷ್ಟು ಇದ್ರ